ನಮಸ್ತೆ ರೈತರ ಮಿತ್ರರೇ, ನಾನು ಸಂದೀಪ್ ಬಿ ಎಸ್ ಸಿ ತೋಟಗಾರಿಕೆ. ಬನ್ನಿ, ಇಂದಿನ ವಿಡಿಯೋದಲ್ಲಿ ಅಡಿಕೆಯಲ್ಲಿ ಬೆಳೆಯುವಂತಹ ಹಸಿರು ಗೊಬ್ಬರದ ಬಗ್ಗೆ ತಿಳಿಯೋಣ. ಅಡಿಕೆಯಲ್ಲಿ ಬೆಳೆಯುವಂತಹ ಹಸಿರು ಗೊಬ್ಬರದ ಗಿಡ ಯಾವುವು ಎಂದರೆ, ಮೊದಲನೇದಾಗಿ ದಯಂಚ, ಮತ್ತು ಎರಡನೇದಾಗಿ ಸನ್ಯಂ, ಮತ್ತು ಮುಂತಾದವುಗಳು. ಅದರಲ್ಲಿ ದಯಂಚ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತದೆ. ಅಡಿಕೆಯಲ್ಲಿ ಹಸಿರು ಗೊಬ್ಬರದ ಗಿಡದ ಮಹತ್ವವೇನೆಂದು ತಿಳಿಯೋಣ. ಬನ್ನಿ, ಮೊದಲನೇದಾಗಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಕಳೆ ಬೆಳೆಯುತ್ತದೆ, ಅದನ್ನು ನಿಯಂತ್ರಿಸಲು ಇದು ಉಪಯುಕ್ತವಾಗಿದೆ. ಮತ್ತು ಎರಡನೇದಾಗಿ ಗಾಳಿಯಲ್ಲಿರುವ ಸಾರಜನಕವನ್ನು ಈ ಗಿಡದ ಬೇರಿನಲ್ಲಿ ಕಂಡುಬರುವಂತಹ ರೈಜೋಬಿಯಂ ಎಂಬ ಸೂಕ್ಷ್ಮ ಜೀವಾಣು ಸ್ಥಿರೀಕರಿಸಿ ಭೂಮಿಯಲ್ಲಿ ಸಾರಜನಕ ಅಂಶವನ್ನು ಹೆಚ್ಚು ಮಾಡುತ್ತದೆ. ಮತ್ತು ಮೂರನೇದಾಗಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತದೆ. ಮತ್ತು ನಾಲ್ಕನೇದಾಗಿ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆಯನ್ನು ಅಭಿವೃದ್ಧಿಗೊಳಿಸುತ್ತದೆ. ಮತ್ತು ಐದನೇದಾಗಿ ತೋಟಕ್ಕೆ ಗೊಬ್ಬರವನ್ನು ಒದಗಿಸುತ್ತದೆ. ಅಡಿಕೆ ಗಿಡಗಳ ಸಾಲಿನ ಮಧ್ಯಭಾಗದಲ್ಲಿ ಕಂಡುಬರುವ ಖಾಲಿ ಜಾಗದಲ್ಲಿ ಹಸಿರು ಗೊಬ್ಬರದ ದಯಂಚ ಬೆಳೆಯುವುದು ಉತ್ತಮವಾಗಿದೆ. ಸುಮಾರು 1 ಎಕರೆಗೆ 20 kg ದಯಂಚ ಬೀಜ ಬೇಕಾಗುತ್ತದೆ. ನೆಲವನ್ನು ಮುಂಗಾರಿನ ಸಮಯದಲ್ಲಿ ರೆಡಿ ಮಾಡಿಕೊಳ್ಳಬೇಕು. ಮತ್ತು ಜೂನ್ ಜುಲೈ ಟೈಮಲ್ಲಿ ಈ ದಯಂಚದ ಬೀಜಗಳನ್ನು ಬ್ರಾಡ್ಕಾಸ್ಟ್ ಅಥವಾ ಚೆಲ್ಲಬೇಕು. ಜೂನ್ ಜುಲೈ ಟೈಮಲ್ಲಿ ನಾವು ಚೆಲ್ಲುವುದರಿಂದ ಈ ಗಿಡ ಅತಿ ವೇಗವಾಗಿ ಬೆಳೆಯುತ್ತದೆ, ಮತ್ತು ಆ ಸಮಯದಲ್ಲಿ ನಮಗೆ ಕಳೆಯನ್ನು ನಿಯಂತ್ರಿಸುತ್ತದೆ. ಈ ದಯಂಚ ಬೇರಿನಲ್ಲಿ ಗಂಟೆಗಳು ಅಥವಾ ನಾಡಿಯೋಲ್ಸ್, ಇದರಲ್ಲಿ ಸೂಕ್ಷ್ಮ ಜೀವಾಣುವಾದ ರೈಜೋಬಿಯಂ ಕಂಡುಬಂದು ಅದು ಗಾಳಿಯಲ್ಲಿರುವ ಸಾರಜನಕವನ್ನು ಸ್ಥಿರೀಕರಿಸಿ ಭೂಮಿಗೆ ಸಾರಜನಕವನ್ನು ಹೆಚ್ಚಿಸುತ್ತದೆ ಅಥವಾ ನೈಟ್ರೋಜನ್ ಫಿಕ್ಸಿಂಗ್ ಮಾಡುತ್ತದೆ. ದಯಂಚ ಬೀಜ ಬಿತ್ತಿ ಸುಮಾರು 45-60 ದಿನಗಳಲ್ಲಿ ಈ ಗಿಡವು ಅತಿ ವೇಗವಾಗಿ ಬೆಳೆದು ಹೂ ಬಿಡಲು ಪ್ರಾರಂಭವಾಗುತ್ತದೆ. ಈ ಗಿಡವನ್ನು ಹೂ ಬರುವ ಮುಂಚೆಯೇ ನಾವು ಅದನ್ನು ರೋಟರಿಂದ ಹೊಡೆಸಿ ತೋಟಕ್ಕೆ ಗೊಬ್ಬರವಾಗಿ ಮಾಡಬೇಕು. ಈ ದಯಂಚ ಬೆಳೆಯುವುದರಿಂದ ತೋಟಕ್ಕೆ 1 ಎಕರೆಗೆ ಏನಿಲ್ಲವೆಂದರೂ ಸುಮಾರು 10 ಟನ್ ಗೊಬ್ಬರವನ್ನು ನೀಡುತ್ತದೆ. ಮತ್ತು ಅದರ ಜೊತೆಗೆ 52-74 kg ಸಾರಜನಕವನ್ನು ಒದಗಿಸುತ್ತದೆ. ಇದರಿಂದ ಉತ್ತಮವಾದ ಇಳುವರಿಯನ್ನು ನಾವು ನೋಡಬಹುದು, ಮತ್ತು ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗುತ್ತದೆ. ಧನ್ಯವಾದಗಳು.